ಎಲ್ಲಮ್ಮ ಎಂದಾಕ್ಷಣ ಎಲ್ಲರ ಮನಸ್ಸಿನಲ್ಲಿಯೂ ಅಲ್ಲಿನ ಜಾತ್ರೆಯೇ ನೆನಪಾಗುತ್ತದೆ. ಯಾಕಂದ್ರೆ ಸವದತ್ತಿ ಜಾತ್ರೆಯು ಅತಿ ಹೆಚ್ಚು ಜನ ಸೇರುವ ಜಾತ್ರೆಗಳಲ್ಲಿ ಒಂದಾಗಿದೆ. ಬರದ ಹುಣ್ಣಿಮೆ, ಭಾರತ ಹುಣ್ಣಿಮೆ ಎಂಬ ಎರಡು ಮಂಗಳಕರ ದಿನಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಇಲ್ಲಿ ಭಕ್ತರು ಸೇರುತ್ತಾರೆ. ಈ ಸಂದರ್ಭದಲ್ಲಿ ದೇವಾಲಯದ ರಥಯಾತ್ರೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ಆದರೆ ಇಲ್ಲಿ ಇತ್ತೀಚೆಗೆ ಭಕ್ತರ ಸೋಗಿನಲ್ಲಿ ಕಳ್ಳರ ಸಂಖ್ಯೆಯೇ ಜಾಸ್ತಿಯಾಗಿರುವುದು ಗಮನಕ್ಕೆ ಬಂದಿದೆ. ಸವದತ್ತಿ ಎಲ್ಲಮ್ಮ ಜಾತ್ರೆ ಬಂದರೆ ಸಾಕು, ಹಲವಾರು ಕಳ್ಳರ ಗುಂಪುಗಳು ಇಲ್ಲಿ ಸೇರಲು ಪ್ರಾರಂಭ ಮಾಡುತ್ತವೆ. ವಿಚಿತ್ರ ಎಂದರೆ ಕೇವಲ ಗಂಡಸರು ಅಲ್ಲದೆ ಹೆಂಗಸರು ಮಕ್ಕಳು ಕೂಡ ಕಳ್ಳತನಕ್ಕೆ ಇಳಿದಿದ್ದು ನಾಚಿಕೆಗೇಡು. ಅದರಲ್ಲೂ ಎಲ್ಲಮ್ಮನ ಭಕ್ತರ ರೂಪದಲ್ಲಿ ಜನರನ್ನು ಇಲ್ಲಿ ದಗಾಕೋರರು ಹಗಲಿನ ಸಮಯದಲ್ಲಿಯೇ ಕಳ್ಳತನ ಮಾಡುತ್ತಿರುವುದು ಪೊಲೀಸರಿಗೂ ಕೂಡ ಸವಾಲು ಹಾಕಿದ ಹಾಗೆ ಆಗಿದೆ. ಬನ್ನಿ, ಸವದತ್ತಿ ಎಲ್ಲಮ್ಮನ ಜಾತ್ರೆಯಲ್ಲಿ ನಡೆಯುತ್ತಿರುವ ಕೆಲವು ವಿಚಿತ್ರ ದಂಧೆಗಳ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ನಿಜಕ್ಕೂ ಎಲ್ಲಮ್ಮನ ಭಕ್ತರಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡ್ತೀರಾ, ಹಾಗೂ ಕೊನೆವರೆಗೂ ನೋಡಿ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ಶೇರ್ ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ವಿಡಿಯೋನ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಏಳುಕೊಳ್ಳದ ಎಲ್ಲಮ್ಮ ಎಂಬ ಖ್ಯಾತನಾಮವನ್ನು ಹೊಂದಿರುವ ಈ ಕ್ಷೇತ್ರದ ಅಧಿದೇವತೆಯಾದ ರೇಣುಕಾಮಾತೆಗೆ ಭಾರತ ಹುಣ್ಣಿಮೆ ಎಂದು ನಾನಾ ಪೂಜಾ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತವೆ. ಭರತ ಹುಣ್ಣಿಮೆಯ ದಿನ ದೇವಿಯನ್ನು ನೋಡಲು ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಸೇರುತ್ತಾರೆ. ದೇವಸ್ಥಾನದ ಸುತ್ತಲಿನ ಗುಡ್ಡದ ಪ್ರದೇಶವೆಲ್ಲ ಕಿಕ್ಕಿರಿದು ಹೋಗುತ್ತದೆ. ಭಾರತ ಹುಣ್ಣಿಮೆ ಇಮ್ಮಡಿ ಕಳೆದ ಅಮಾವಾಸ್ಯೆಯಿಂದ ಎತ್ತಿನ ಬಂಡಿ, ವಾಹನಗಳಲ್ಲಿ ಮತ್ತು ಕಾಲ್ನಡಿಗೆಯಿಂದ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ರಾಜ್ಯ ಮತ್ತು ಅಕ್ಕಪಕ್ಕದ ಹೊರ ರಾಜ್ಯಗಳಿಂದಲೂ ಹುಣ್ಣಿಮೆಗೆ ಜನರು ಕುಟುಂಬ ಸಮೇತ ಆಗಮಿಸುತ್ತಾರೆ. ದೇವಿಗೆ ಪಂಡಲಿಗೆ ತುಂಬಿಸಿ, ಕಾಯಿ ಒಡೆಯಿಸಿ, ಕರ್ಪೂರ ಹಚ್ಚಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ವರ್ಷವಿಡೀ ಈ ದೇವಸ್ಥಾನಕ್ಕೆ ಭಕ್ತರ ಆಗಮನವಾಗುತ್ತಿದ್ದರೂ ಭರತ ಹುಣ್ಣಿಮೆಯಲ್ಲಿ ಮಾತ್ರ ಅದು ಇಮ್ಮಡಿಗೊಳ್ಳುತ್ತದೆ. ಜೋಗಳಭಾಮಿ ಕ್ಷೇತ್ರ ಗುಡ್ಡದ ಎಲ್ಲಮ್ಮನ ದರ್ಶನ ಪಡೆಯುವುದಕ್ಕಿಂತ ಮೊದಲು ಭಕ್ತರು ಈ ಕ್ಷೇತ್ರದ ಇನ್ನೊಬ್ಬ ಆದಿದೇವತೆಯಾದ ಜೋಗಳಭಾಮಿಯ ಸತ್ಯಮ್ಮ ದೇವಿಯ ದರ್ಶನ ಪಡೆದುಕೊಳ್ಳುತ್ತಾರೆ. ಅನಾದಿ ಕಾಲದಿಂದಲೂ ಭಕ್ತ ಸಮೂಹದಿಂದ ನಡೆದುಕೊಂಡ ಬಂದ ಪದ್ಧತಿ ಇದಾಗಿದೆ. ಲಕ್ಷಾಂತರ ಭಕ್ತರು ಈ ಕ್ಷೇತ್ರದ ಜೋಗಳಭಾಮಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀ ಸತ್ಯಮ್ಮನ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ, ಹಾಗೂ ಆಮೇಲೆ ಎಲ್ಲಮ್ಮನ ಗುಡ್ಡದ ರೇಣುಕಾದೇವಿಯ ದೇವಸ್ಥಾನದತ್ತ ಸಾಗುತ್ತಾರೆ. ಪವಿತ್ರ ಎಣ್ಣೆ ಹೊಂಡ, ಶ್ರೀ ಕ್ಷೇತ್ರದಲ್ಲಿನ ಎಣ್ಣೆ ಹೊಂಡದ ನೀರಿಗೆ ವಿಶೇಷವಾದಂತಹ ಪವಿತ್ರತೆ ಇದೆ. ಗುಡ್ಡದ ಕಲ್ಲು ಪೊಟರಗಳಿಂದ ಹರಿದು ಬರುವ ನೀರು ಪವಿತ್ರ ಎಣ್ಣೆ ಹೊಂಡವನ್ನ ಸೇರುತ್ತದೆ. ಇಲ್ಲಿ ಅರಿಶಿನ ಹೊಂಡ ಮತ್ತು ಕುಂಕುಮ ಹೊಂಡಗಳೆಂದು ಇನ್ನೆರಡು ಹೊಂಡಗಳಿವೆ. ಎಣ್ಣೆ ಹೊಂಡದಲ್ಲಿ ಹರಿದು ಬರುವ ನೀರು ಶುಭ್ರತೆಯಿಂದ ಕೂಡಿದ್ದು ಈ ನೀರಿನ ಪವಿತ್ರತೆ ಅಪಾರವಾಗಿದೆ. ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡುವುದೇ ಒಂದು ಪುಣ್ಯ ಎಂದು ಪ್ರತೀತಿ ಇಲ್ಲಿ 100 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಎಲ್ಲಮ್ಮ ಜಾತ್ರೆಯು ಶಕ್ತಿಯ ರೂಪದಲ್ಲಿರುವ ಸ್ತ್ರೀ ಶಕ್ತಿಯ ಆಚರಣೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಈ ಜಾತ್ರೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಎಲ್ಲಮ್ಮ ದೇವಿಯ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಮತ್ತು ಅವಳನ್ನು ಶಕ್ತಿ ದೇವತೆ ಎಂದು ಇಲ್ಲಿ ಪೂಜಿಸಲಾಗುತ್ತದೆ. ಆದರೆ ಇಲ್ಲಿ ಇತ್ತೀಚೆಗೆ ಚಿತ್ರ ವಿಚಿತ್ರ ದಂಧೆಗಳು ಕೂಡ ಇದೇ ಸಮಯದಲ್ಲಿ ನಡೆಯುತ್ತಿವೆ. ಜಾತ್ರೆಗೆಂದು ಗುಡ್ಡಕ್ಕೆ ಬಂದಿದ್ದ ಸಾರ್ವಜನಿಕರ ಜೇಬಿಗೆ ಕದಿಮರು ಕತ್ತರಿ ಹಾಕುತ್ತಿದ್ದಾರೆ. ನಗದು, ಚಿನ್ನದ ಸರ ಸೇರಿದಂತೆ ಲಕ್ಷಾಂತರ ಮೊತ್ತದ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನ ಮಾಡುತ್ತಿದ್ದಾರೆ. ಜಾತ್ರೆಯ ಅಂಗವಾಗಿ ಉಂಟಾದ ಜನದಟ್ಟಣೆಯೇ ಬಂಡವಾಳ ಮಾಡಿಕೊಂಡು 2-3 ಕಳ್ಳರ ತಂಡ ಜನರ ಜೇಬಿನಿಂದ ಹಣ ಕಳ್ಳತನ ಮಾಡುತ್ತಿದೆ. ಮಹಿಳೆಯರ ಕತ್ತಿಗೆ ಕೈ ಹಾಕಿ ಚಿನ್ನದ ಸರ ದೋಚಿ ಪರಾರಿಯಾಗುವುದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ.
ವಿಜಯನಗರ ಜಿಲ್ಲೆಯ ಮರಿಯಮ್ಮನ ಹಳ್ಳಿಯ ವೆಂಕಟೇಶ್ ಎಂಬ ರೈತರೊಬ್ಬರ ಜೇವಿಗೆ ಕೈ ಹಾಕಿದ ಕದಿಮರು ಬರೋಬ್ಬರಿ 21,000 ನಗದು ಹಣ ದೋಚಿದ್ದಾರೆ. ಹೆರಿಗೆಗೆಂದು ಬೆಳಗಾವಿಗೆ ಬಂದಿದ್ದ ಪತ್ನಿಗೆ ಚಿನ್ನದ ಸರ ಮಾಡಿಸುವ ಉದ್ದೇಶದಿಂದ ವೆಂಕಟೇಶ್ ಈ ಹಣವನ್ನ ತಂದಿದ್ದರು. ಆದರೆ ಪಾಪ, ಎಲ್ಲಮ್ಮನ ಜಾತ್ರೆಯಲ್ಲೂ ಕೂಡ ಈ ರೀತಿ ಮಾಡುತ್ತಾರೋ ಎನ್ನುವ ಭಾವನೆ ಅವರಿಗಿಲ್ಲ ಅನಿಸುತ್ತೆ. ಇನ್ನೊಂದು ಪ್ರಕರಣದಲ್ಲಿ ವಡ್ಡರಹಳ್ಳಿಯ ರತ್ನಮ್ಮ ತನ್ನ ಮಕ್ಕಳೊಂದಿಗೆ ಜಾತ್ರೆಯಿಂದ ಬಂದಿದ್ದರು. ಈ ಸಂದರ್ಭದಲ್ಲಿ ಉಂಟಾದ ಜನದಟ್ಟಣೆಯಲ್ಲಿ ಕೆಲ ಯುವಕರು ಮೈಮೇಲೆ ಬಿದ್ದಿದ್ದರು. ಜನಸಂದಣಿಯಿಂದ ಹೀಗಾಗಿರಬೇಕೆಂದು ರತ್ನಮ್ಮ ಎಂದುಕೊಂಡು ಸುಮ್ಮನಾಗಿದ್ದರು. ಕೆಲ ಸಮಯದ ಬಳಿಕ ರತ್ನಮ್ಮ ತಮ್ಮ ಕೊರಳಲ್ಲಿ 5 ಗ್ರಾಮ ತೂಕದ ಚಿನ್ನದ ಸರ ನಾಪತ್ತೆಯಾಗಿರುವುದನ್ನು ಗಮನಿಸಿದ್ದಾರೆ. ಆದರೆ ಅಷ್ಟೊತ್ತಿಗೆ ಇಬ್ಬರು ಹೆಣ್ಣು ಮಕ್ಕಳು ಅಲ್ಲಿಂದ ಕಾಲ್ಕೆತ್ತಿದ್ದರು. ಇದೇ ಕಾರಣ ಬೆಳಗಾವಿಯ ಜಿಲ್ಲಾಡಳಿತ, ಸವದತ್ತಿ ಹಾಗೂ ಸುತ್ತಮುತ್ತಲಿನ ಪೊಲೀಸರಿಗೆ ಜಾತ್ರೆಯ ಸಂದರ್ಭದಲ್ಲಿ ಎಲ್ಲಮ್ಮನ ಗುಡ್ಡದಲ್ಲಿ ಕಟ್ಟೆಚ್ಚರ ವಹಿಸಲು ತಾಕೀತು ಕೂಡ ಮಾಡಿತ್ತು. ಆದರೂ ಕೂಡ ಕಳ್ಳರ ಕೈಚಳಕದ ಮುಂದೆ ಪೊಲೀಸರ ಬುದ್ಧಿ ಮಂಕಾಗಿ ಹೋಗಿದೆ. ಎಲ್ಲಮ್ಮನ ಗುಡ್ಡದಲ್ಲಿ ಅಲ್ಲಲ್ಲಿ ಕಳ್ಳತನವನ್ನು ಹಾಗೂ ಬೇರೆ ಬೇರೆ ಅನೈತಿಕ ಹಾಗೂ ಅನಿಷ್ಟ ದಂಧೆಗಳನ್ನು ಸೆರೆಹಿಡಿಯಲು ಹಲವಾರು ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ವಿಚಿತ್ರ ಏನೆಂದರೆ, ಮಹಾರಾಷ್ಟ್ರದಿಂದ ಬಂದಂತಹ ಒಂದು ಮಹಿಳೆಯರ ಕಳ್ಳರ ಗ್ಯಾಂಗ್ ಸವದತ್ತಿಯಲ್ಲಿ ಆಪರೇಟ್ ಮಾಡುತ್ತಿರುವ ಸುದ್ದಿ ಬಂದಿತ್ತು. ಆದರೆ ಇಷ್ಟೆಲ್ಲ ಮಾಹಿತಿ ಇದ್ದರೂ ಪೊಲೀಸರು ಈ ಕಳ್ಳತನವನ್ನ ಹಾಗೂ ಆ ಗ್ಯಾಂಗ್ ಅನ್ನ ಭೇದಿಸಲು ವಿಫಲರಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸವದತ್ತಿ ಎಲ್ಲಮ್ಮನಿಗೆ ಧರ್ಮ, ಜಾತಿ, ಪಂಥಗಳ ಭೇದವಿಲ್ಲದೆ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು ಎಲ್ಲಮ್ಮನನ್ನ ಪೂಜಿಸುತ್ತಾರೆ ಹಾಗೂ ನೋಡಿಕೊಳ್ಳುತ್ತಾರೆ. ಇದೇ ಕಾರಣ ಎಲ್ಲಮ್ಮನ ಗುಡ್ಡಕ್ಕೆ ಎಲ್ಲ ಧರ್ಮದ ಜನರಿಗೆ ದೇವಸ್ಥಾನವನ್ನು ಭೇಟಿ ಕೊಡಲು ಅವಕಾಶವಿದೆ. ಇದೇ ಕಾರಣ ಇಲ್ಲಿ ಎಲ್ಲ ಧರ್ಮದ ಹಾಗೂ ಎಲ್ಲ ಕೋಮಿನ ಜನರು ಅಂಗಡಿ ಮುಂಗಟ್ಟುಗಳನ್ನು ಹಾಕಿಕೊಂಡು ವ್ಯಾಪಾರ ವಹಿವಾಟ ಮಾಡುತ್ತಾರೆ. ಇದೇ ಕಾರಣ ಇಲ್ಲಿ ಹಲವಾರು ತಲೆಮಾರುಗಳಿಂದ ಈ ಒಂದು ಪದ್ಧತಿ ನಡೆದುಕೊಂಡು ಬಂದಿದೆ. ಕೇವಲ ಹಿಂದೂಗಳಲ್ಲದೆ ಮುಸಲ್ಮಾನರು, ಕ್ರೈಸ್ತರು ಕೂಡ ಈ ಜಾತ್ರೆಯ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಹರಕೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಆದರೆ ಕೆಲವು ದುಷ್ಕರ್ಮಿಗಳು, ಅದರಲ್ಲೂ ಮಹಾರಾಷ್ಟ್ರದಿಂದ ಬಂದಂತಹ ಕಳ್ಳರ ಗ್ಯಾಂಗು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕೆಲವು ಗಂಡಸರು ಹಾಗೂ ಮಹಿಳೆಯರು ಮುಸ್ಲಿಮರು ಧರಿಸುವ ಬುರ್ಕಾವನ್ನು ಹಾಕಿಕೊಂಡು ಕಳ್ಳತನ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಇತ್ತೀಚೆಗೆ ಎಲ್ಲಮ್ಮನ ಜಾತ್ರೆಯಲ್ಲಿ ಮಹಿಳೆಯರೇ ಹೆಚ್ಚಾಗಿ ಕಳ್ಳತನ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದನ್ನೇ ಹಿಂಬಾಲಿಸಿದಂತಹ ಸವದತ್ತಿಯ ಪೊಲೀಸರು ಕೆಲವು ಮಹಿಳೆಯರ ಆಭರಣಗಳನ್ನ, ದುಡ್ಡನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡುವಾಗ ರೆಡ್ ಎಂಡ್ ಆಗಿ ಕೆಲವು ಮಹಿಳೆಯರನ್ನ, ಅಂದರೆ ಕಳ್ಳರನ್ನ ಹಿಡಿದಿದ್ದಾರೆ. ಅಂತವರಲ್ಲಿ ಸಿಕ್ಕಿಬಿದ್ದ ಒಬ್ಬ ಮಹಿಳೆ ಹೆಸರು ಕೂಡ ರೇಣುಕಮ್ಮ. ನೋಡಿದಿರಾ, ರೇಣುಕಾ ಎಲ್ಲಮ್ಮನ ಜಾತ್ರೆಗೆ ಬಂದು ರೇಣುಕಾ ಎಂಬ ಹೆಸರನ್ನೇ ಇಟ್ಟುಕೊಂಡು ಈ ಮಹಿಳೆ ಕಳ್ಳತನ ಮಾಡುತ್ತಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ. ಈ ಮಹಿಳೆಯನ್ನು ವಿಚಾರಿಸಿದಾಗ ಒಂದೊಂದಾಗಿ ಎಲ್ಲ ವಿಷಯವನ್ನ ಬಾಯಿಬಿಟ್ಟಿದ್ದಾಳೆ. ಈ ಮಹಿಳೆಯ ಐಡೆಂಟಿ ಕಾರ್ಡ್ ಹಾಗೂ ಮಹಿಳೆಯ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಿದಾಗ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ವಿಷಯ ಬಹಿರಂಗವಾಗಿದೆ. ಹೌದು, ಈ ಮಹಿಳೆ ಮೂಲತಃ ಮಹಾರಾಷ್ಟ್ರದ ಮಿರಜ್ಗೆ ಸೇರಿದವಳಾಗಿದ್ದಾಳೆ. ಇವಳ ನಿಜವಾದ ಹೆಸರು ಫಾತಿಮಾ ಬೇಗಂ. ಆದರೆ ಕರ್ನಾಟಕಕ್ಕೆ ಬಂದಾಗ, ಅದರಲ್ಲೂ ಸವದತ್ತಿಗೆ ಬಂದಾಗ, ಈ ಮಹಿಳೆ ಅರಿಶಿನ ಕುಂಕುಮವನ್ನ ತನ್ನ ಹಣೆಗೆ ಹಾಕಿಕೊಂಡು ಹೆಸರನ್ನು ಕೂಡ ರೇಣುಕಾ ಎಂದು ಬದಲಾಯಿಸಿಕೊಂಡಿದ್ದಾಳೆ. ಆದರೆ ಮಾಡುವ ದಂಧೆ ಮಾತ್ರ ಕಳ್ಳತನ. ಈ ಮಹಿಳೆಯ ಬಗ್ಗೆ ಹೆಚ್ಚಿನ ವಿಚಾರ ಮಾಡಿದಾಗ ಈ ಮಹಿಳೆ ಒಂದೊಂದಾಗಿ ಎಲ್ಲ ವಿಷಯವನ್ನ ಬಾಯ್ಬಿಟ್ಟಿದ್ದಾಳೆ ಹಾಗೂ ತನ್ನ ಹಿಂದೆ ಇರುವ 7 ಜನರ ಗ್ಯಾಂಗ್ ಅನ್ನು ಹಾಗೂ ಅವರ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾಳೆ. ಬಿಟ್ಟು ಬಿಡದೆ ಪೊಲೀಸರು ಇವರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಎಲ್ಲಾ ಗ್ಯಾಂಗ್ ಮೆಂಬರ್ಸ್ಗಳನ್ನು ಹಿಡಿದು ಈಗ ಒದ್ದು ಒಳಗೆ ಹಾಕಿದ್ದಾರೆ. ಇದರಲ್ಲಿ 5 ಜನ ಹೆಣ್ಣು ಮಕ್ಕಳು ಹಾಗೂ 2 ಗಂಡಸರು ಭಾಗಿಯಾಗಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಗ್ಯಾಂಗು. ಇಂತಹ ಹಲವಾರು ಗ್ಯಾಂಗುಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ಹಾಗೂ ಕರ್ನಾಟಕದ ವಿವಿಧ ಜಾತ್ರೆಗಳಲ್ಲಿ ಹೋಗಿ ಕಳ್ಳತನ ಮಾಡುವುದೇ ಇವರ ಕಸವಾಗಿದೆ. ಏನೇ ಇರಲಿ, ಹೇಗೆ ಇರಲಿ, ಅದರಲ್ಲೂ ಜಾತ್ರೆಯ ಸಂದರ್ಭದಲ್ಲಿ ಜನಜಂಗುಳಿ ಜಾಸ್ತಿ ಇರುವ ಜಾಗಗಳಲ್ಲಿ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು. ಇಲ್ಲವಾದರೆ ಮೈ ಮೇಲೆ ಹಾಕಿಕೊಂಡಿರುವ ಆಭರಣಗಳು, ಜೇಬಿನಲ್ಲಿರುವ ದುಡ್ಡು ಹಾಗೂ ಮೊಬೈಲ್ಗಳು ಖಾಲಿಯಾಗೋದು ಗ್ಯಾರಂಟಿ. ನಿಜಕ್ಕೂ ಈ ವಿಷಯ ಬೇರೆಯವರಿಗೆ ಸಹಾಯವಾಗುತ್ತದೆ ಅಂದ್ರೆ ಈ ವಿಡಿಯೋನ ಈಗಲೇ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಮಾಹಿತಿಯನ್ನ ಎಲ್ಲರಿಗೂ ಕೊಡಿ. ನಿಜಕ್ಕೂ ನೀವು ಎಲ್ಲಮ್ಮನ ಭಕ್ತರೇ ಆಗಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಉದೋ ಉದೋ ರೇಣುಕಾ ಮಾತೆ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.